ರಾಜ್ಯದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಬರಬೇಕು ನಿರುದ್ಯೋಗ ಯುವಕ ಯುವತಿಗೆ ಕೆಲಸ ಸಿಗಬೇಕು ಮತ್ತು ರೈತರು ಬೆಳೆದಿರುವಂತ ಬೆಳೆಗಳಿಗೆ ವ್ಯಾಲ್ಯೂ ಅಡಿಷನ್ ಆಗಬೇಕು ಎಲ್ಲ ರಂಗದಲ್ಲಿಯೂ ನಮ್ಮಲ್ಲಿ ಇರುವಂತ ರಾ ಮಟೀರಿಯಲ್ಗಳನ್ನು ಆ ಜಿಲ್ಲಾವಾರು ಅದನ್ನು ಉಪಯೋಗ ಮಾಡ್ಕೊಂಡು ಫೈನಲ್ ಪ್ರಾಡಕ್ಟ್ ಆಗಿ ಸೇಲ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಕೈಗಾರಿಕೆ ಉದ್ದೇಶ ಇದೆ ಅದರಲ್ಲಿ ಇವತ್ತು ಫುಡ್ ಪಾರ್ಕ್ ಅಂದಾಜು 105 ಎಕರೆದಲ್ಲಿ ಈ ಫುಡ್ ಪಾರ್ಕ್ ಅನ್ನು ಈ ಗ್ರೂಪಿಗೆ ನಾವು ಅಲಾಟ್ಮೆಂಟ್ ಮಾಡಿದ್ವಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ನಮ್ಮ ವಿಶೇಷವಾಗಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಭಾಯಿ ಮೋದಿ ಅವರ ಕನಸಿನ ಈ ಯೋಜನೆ ಕೇವಲ 100 ಎಕರೆದಲ್ಲಿ 1000 ಕೋಟಿ ರೂಪಾಯಿಗಿಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಇಲ್ಲಿ ಬರ್ತಾ ಇದೆ ಈಗಾಗಲೇ ನಿಯರ್ ಟು 600 ಕ್ರೋಸ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಆಲ್ಮೋಸ್ಟ್ 28 ಪ್ರಾಜೆಕ್ಟ್ಗಳು ಈಗಾಗಲೇ ಬಂದಿದೆ ಆ 28 ಪ್ರಾಜೆಕ್ಟ್ದಲ್ಲಿ ನಾನು ಕೆಲವೊಂದು ಚಾಯ್ಸ್ ಆಗಿ ನಾನು ನೋಡಿ ಬಂದೆ ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ನಮ್ಮ ಕರ್ನಾಟಕ ರಾಜ್ಯದ ಮೊದಲನೇ ಫುಡ್ ಪಾರ್ಕ್ ಇದು ಬೇರೆ ಬೇರೆ ಸೆಕ್ಟರ್ದಲ್ಲಿದೆ ಅದನ್ನು ಒಂದು ಒಳ್ಳೆ ರೀತಿಯಿಂದ ಮಾಡೆಲ್ ಮಾಡಿದ್ದಾರೆ ಬೇರೆ ಬೇರೆ ರೆಡಿಮೇಡ್ ಫುಡ್ಸು ಬೇರೆ ಬೇರೆ ಫಾಸ್ಟ್ ಫುಡ್ಸ್ ಅದನ್ನೆಲ್ಲನೂ ಮಾಡ್ತಾ ಇದ್ದಾರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಇದೆ ಮತ್ತು ಈ ಭಾಗದಲ್ಲಿ ಒಂದು 10,000 ಎಕರೆ ಕೃಷಿ ನಡೀತಾ ಇದೆ ಡೆವಲಪ್ಮೆಂಟ್ ಆಗ್ತಾ ಇದೆ ಇವೆಲ್ಲ ಬರೋದ್ರಿಂದ ಕೈಗಾರಿಕೆಗೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಮತ್ತು ನಮ್ಮ ರಾಜ್ಯದಲ್ಲಿ ಇರುವಂಥ ಪ್ರಮುಖ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ ಸರ್ ರಾಜ್ಯದಲ್ಲಿ ಕೈಗಾರಿಕಾ ಇಲಾಖೆಯಿಂದ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಮುಂದಾಗಿದ್ದೀರಾ ಸರ್ ನೀವು ಬಂದ್ಮೇಲೆ ನಾವು ನೋಡ್ತಾ ಇದ್ದೀವಿ ಇದನ್ನು ಇದೊಂದು ಇನ್ವೆಸ್ಟ್ ಕರ್ನಾಟಕವನ್ನು ಈ ನವೀನ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನುವಂಥದ್ದನ್ನು 2010 ಮತ್ತು 12 ಮಾಡಿದ್ವಿ ಇಟ್ ವಾಸ್ ವೆರಿ ಗ್ರ್ಯಾಂಡ್ ಸಕ್ಸಸ್ ಅದೇ ರೀತಿಯಾಗಿ 2022ದಲ್ಲಿ ದಿನಾಂಕವನ್ನು ಮುಂದಿನ 15 ದಿವಸದಲ್ಲಿ ನಿರ್ಧಾರ ಮಾಡ್ತೀವಿ ನಮ್ಮೆಲ್ಲ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರ ಕಡೆ ಅವರ ಅಭಿಪ್ರಾಯ ಪಡೆದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಇದರಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡುವಂಥದ್ದು ಇದೆ ಮಿನಿಮಮ್ ಅಂದರೆ 5 ಲಕ್ಷ ಆದರೂ ಕನಿಷ್ಠ ನಾವು ಮಾಡುವಂಥ ಗುರಿಯನ್ನು ಹೊಂದಿದ್ದೇವೆ ಸರ್ ಈಗ ಕಳೆದ 2 ವರ್ಷಗಳಲ್ಲಿ 3-4 ಬಾರಿ ಕನ್ನಡಿಗರಿಗೆ ಈ ಒಂದು ಫುಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡ್ತಿಲ್ಲ ಅಂತೇಳಿ ಗಲಾಟೆ ಆಗಿದೆ ಆ ವಿಚಾರವಾಗಿ ಏನಾದರೂ ಚರ್ಚೆ ಮಾಡಿ ಡಾಕ್ಟರ್ ಸರೋಜಿನಿ ಮೈಸಿ ವರದಿಯ ಪ್ರಕಾರ ಮೋರ್ ದೆನ್ 80% ನಾವು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕನ್ನೋದಿದೆ ಅದನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಸ್ಕಿಲ್ಡ್ ಇರಲ್ಲ ಎಲ್ಲಿ ಸೀನಿಯರ್ ಆಫೀಸರ್ಸ್ ಇರ್ತಾರೆ ಎಲ್ಲಿ ಲೋಕಲ್ ನಮ್ಗೆ ಅವೈಲೇಬಲ್ ಸಿಗ್ತಾ ಇಲ್ಲ ಅಂಥವ್ರು ಅವ್ರು ಹೊರಗಡೆಯಿಂದ ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ ಅದು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಎಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಆಗಿ ಯಾವ ಇಂಡಸ್ಟ್ರಿಯಲ್ ಇಲ್ಲ ಅನ್ನೋದು ನೀವು ನಮ್ಮ ಗಮನಕ್ಕೆ ತಂದರೆ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಸರ್ ಯಡಿಯೂರಪ್ಪನವ್ರನ್ನ ಮುನ್ನೆಲೆಗೆ ತರ್ತಾ ಇಲ್ಲ ಅನ್ನೋದು ಹೈಕಮಾಂಡ್ಗೆ ಏನಾದರೂ ಪ್ರವಾಸಕ್ಕೆ ಬ್ರೇಕ್ ಇಂಡಸ್ಟ್ರಿ ಮಿನಿಸ್ಟರ್ ಇಂಡಸ್ಟ್ರಿ ಬಗ್ಗೆ ಏನಾದರೂ ಕೇಳೋದು ಉತ್ತರ ಇರುತ್ತೆ ಅಲ್ಲ ಸರ್ ಉತ್ತರ ಹೇಳುವಂಥವ್ರು ರಾಜ್ಯದ ಪ್ರಮುಖರು ಇದ್ದಾರೆ ರಾಷ್ಟ್ರ ನಾಯಕರು ಇದ್ದಾರೆ ಅವ್ರದ್ದು ನಿರ್ಧಾರ ನಿಮ್ಮದೇ ಪಾರ್ಟಿ ನಾಯಕರಲ್ವ ಸರ್ ಹಿಂದೆ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಂತ ಹೌದು ನೀವು ನಾವು ಕೈಗಾರಿಕೆ ಬಗ್ಗೆ ಕೇಳಿ ನಾನು ಹೇಳ್ತೇನೆ ಅವ್ರ ಬಗ್ಗೆ ಏನು ಇಲ್ಲ ನೋ ಕಮೆಂಟ್ಸ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ